ನೀವು ನೋಡ್ತಾ ಇದ್ದ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ. ಬೈಚೂರಿನಲ್ಲಿ ಇದ್ದಂತಹ ಡ್ರಗ್ಸ್ ವಾಸನೆ ಈಗ ಸ್ಯಾಂಡಲ್ವುಡ್ ನ ಕದ ತಟ್ಟಾಗಿದೆ. ಆದ್ರೆ ಸದ್ಯಕ್ಕೆ ಭಾರಿ ಸೌಂಡ್ ಮಾಡ್ತಾ ಇರೋದು ನಟಿ ಸಂಜನಾ ಗುಲ್ರಾನಿ ಬಗ್ಗೆ ಪ್ರಶಾಂತ್ ಸಂವರ್ಗಿ ನೀಡಿದಂತಹ ಹೇಳಿಕೆ. ಹೌದು, ಡ್ರಗ್ಸ್ ದುನಿಯಾದ ಬಗ್ಗೆ ವಾದ ಪ್ರತಿವಾದಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದ ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಒಬ್ಬೊಬ್ಬರೇ ತಮ್ಮ ಬಾಯಿ ಬಿಚ್ಚುತ್ತಿದ್ದಾರೆ. ಸದ್ಯಕ್ಕೆ ಡ್ರಗ್ ವಿಚಾರವಾಗಿ ಪ್ರಶಾಂತ್ ಸಂವರ್ಗಿ ಹಾಗೂ ಸಂಜನಾ ಗುಲ್ರಾನಿ ನಡುವೆ ಜಟಾಪಟಿ ನಡೀತಾ ಇದೆ. ಸಂಜನಾ ಗುಲ್ರಾನಿ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಂವರ್ಗಿ ಸಂಜನಾ ಬಗ್ಗೆ ಇಡೀ ಇಂಡಸ್ಟ್ರಿಗೆ ಗೊತ್ತು, ಹೋಗಿ ಹೋಗಿ ಆಕೆಯ ಬಗ್ಗೆ ಮಾತನಾಡಿ ನಾನು ಬಾಯಿ ಗಲೀಜು ಮಾಡ್ಕೊಳ್ಳಲ್ಲ ಅಂದಿದ್ದಾರೆ. ಜೊತೆಗೆ ಹಲವಾರು ವರ್ಷಗಳ ಹಿಂದೆ ಸಂಜನಾ ಅವರಿಗೆ ಬಿಸಿ ಬಿಸಿ ಅನ್ನುವಂತಹ ಸಿನಿಮಾದಲ್ಲಿ ಅವಕಾಶ ನೀಡುವುದಕ್ಕೆ ಸಿಂಧ್ ಸ್ಕೂಲ್ಗೆ ಹೋಗಿದ್ರಂತೆ. ಆದ್ರೆ ಸಂಜನಾ ಇನ್ನು ಮೈನರ್ ಅನ್ನು ಒಂದೇ ಕಾರಣಕ್ಕೆ ವಾಪಸ್ ಆಗಿದ್ರಂತೆ. ಆದ್ರೆ ಆಕೆಯ ಲೆವೆಲ್ ಏನು ಅನ್ನೋದು ಸಿನಿ ದುನಿಯಾಗೆ ತಿಳಿದಿದೆ. ಬರೀ ಒಂದು ಸಿನಿಮಾದಲ್ಲಿ ನಟಿಸಿದ ಆಕೆಯ ಇನ್ಕಮ್ ಬಗ್ಗೆ ಹೋಗಿ ಮಾತನಾಡಿ ಅಂತ ಹೇಳಿಕೆ ನೀಡಿದ್ರು. ಅದೇ ಅವ್ರು ಮಾತಾಡ್ಕೊಳ್ಳಿ ಬಿಡಿ, ಸಂಜನಾ ಯಾವ ಮಟ್ಟಕ್ಕಿದ್ದಾರೆ ಅನ್ನೋದನ್ನು ಇಡೀ ಇಂಡಸ್ಟ್ರಿ ಗೊತ್ತಿದೆ. ಅವ್ರ ಹೆಸರು ಬಾಯಲ್ಲಿ ತಗೊಂಡು ನಾನು ಗಲೀಜ್ ಮಾಡ್ಕೊಳಕ್ ಇಷ್ಟ ಇಲ್ಲ, ದಯವಿಟ್ಟು ಬಿಡಿ. ಸಂಜನಾ ಯಾರು ಅನ್ನೋದನ್ನ ಒಂದೇ ನಿಮಿಷ ಹೇಳ್ತೀನಿ, ಒಂದೇ ನಿಮಿಷ. 2005ರಲ್ಲಿ ಬಿಸಿ ಬಿಸಿ ಅನ್ನೋ ಚಿತ್ರ ಶುರು ಆಗುತ್ತೆ. ಪಾಲ್ ಚಂದಾನಿ ಅವರು ಅದಕ್ಕೆ ಪ್ರೊಡ್ಯೂಸರ್ ಆಗ್ತಾರೆ, ರಮೇಶ್ ಅರವಿಂದ್ ಅವರು ಅದಕ್ಕೆ ನಾಯಕ ನಟರಾಗ್ತಾರೆ. ಅವಾಗ ಮಾಧುರಿ ಭಟ್ಟಾಚಾರ್ಯ ಅವರು ಹೀರೋಯಿನ್ ಆಗ್ತಾರೆ. ಅವಾಗ ನಮ್ಗೆ ಆಲ್ಟರ್ನೇಟಿವ್ ಸಿಕ್ಕಿದ್ದು ಸಿಂಧಿ ಸ್ಕೂಲಲ್ಲಿ ಸಂಜನಾನೇ. ಅವಳನ್ನೇ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಿದ್ದು. ದಯವಿಟ್ಟು ಅವಳು ಅವಾಗಿನ ಫೋಟೋಗ್ರಾಫ್ಸ್ ಇದೆ 2006ರಲ್ಲಿ, ದಯವಿಟ್ಟು ನಾನು ಕೊಡ್ತೀನಿ. ನಾನು ಅವಳು ಫೋಟೋಗ್ರಾಫ್ಸ್ ಇದೆ, ನಾವು ಸ್ಕೂಲ್ಗೆ ಹೋಗಿ ಕರ್ಕೊಂಬಂದಿದ್ದೀವಿ ಅವಳನ್ನ. ಸೊ 10ನೇ ಕ್ಲಾಸಲ್ಲಿ ಆಮೇಲೆ ಅದು ಮೈನರ್ ಆಗ್ತಾರೆ ಅಂತ ಹೇಳಿ ಅವರನ್ನ ಬಿಟ್ಟಿದ್ದೀವಿ ಬಿಡಿ, ಅದೆಲ್ಲ ವಿಷಯ ಬೇಡ ಬಿಡಿ. ಇತ್ತ ಪ್ರಶಾಂತ್ ಸಂವರ್ಗಿ ಈ ಹೇಳಿಕೆ ನೀಡ್ತಾ ಇದ್ದ ಹಾಗೆ ಸಂಜನಾ ಫುಲ್ ಗರಂ ಆಗಿದ್ದಾರೆ. ಡ್ರಗ್ಸ್ ಬಗ್ಗೆ ನಾನೇನು ಮಾತನಾಡಲ್ಲ, ಮಾತನಾಡಿದ್ರು ಅದು ಪಬ್ಲಿಸಿಟಿ ಆಗುತ್ತೆ. ನನಗೆ ಅಂತಹ ಚೀಪ್ ಪಬ್ಲಿಸಿಟಿ ಬೇಡವೇ ಬೇಡ. ಅದೇನಿದ್ರು ಪ್ರಶಾಂತ್ ಸಂವರ್ಗಿ ಅಂಥವರಿಗೆ ಕೇವಲ 200 ರೂಪಾಯಿ ತೆಗೆದುಕೊಂಡು ಚೀಪ್ ಗಿಮಿಕ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ನನ್ನ ಬಗ್ಗೆ ಮಾತನಾಡ್ತಾರೆ, ಆದ್ರೆ ಈ ಸಂವರ್ಗಿ ರಾಜಕಾರಣಿಗಳಿಗೆ ಒಂದು ರೀತಿ ಬ್ರೋಕರ್ ಇದ್ದ ಹಾಗೆ. ಗಂಡ ಹೆಂಡತಿ ಒಂದೇ ಸಿನಿಮಾದಲ್ಲಿ ಸಂಜನಾ ನಟಿಸಿದ್ದು ಅಂತಾರಲ್ಲ, ನಾನು ಇಷ್ಟರವರೆಗೆ ಒಟ್ಟು 50 ಸಿನಿಮಾದಲ್ಲಿ ನಟಿಸಿದ್ದೇನೆ. ದರ್ಶನ್, ಶಿವಣ್ಣ, ಪವನ್ ಕಲ್ಯಾಣ್, ಮೋಹನ್ ಲಾಲ್ ಹಾಗೂ ಸುದೀಪ್ ಜೊತೆಗೂ ನಟಿಸಿದ್ದೇನೆ. ಅದೂ ಅಲ್ಲದೆ ಬಾಲಿವುಡ್ ನಲ್ಲಿ ಸ್ಮಾಲ್ ಸ್ಕ್ರೀನ್ ಶೇರ್ ಮಾಡಿದ್ದೇನೆ. ಸಂಬರಗಿ ಸದ್ಯದ ಸೂಕ್ಷ್ಮ ಸಂದರ್ಭದಲ್ಲಿ ಕೇವಲ ನಟಿಯರ ಹೆಸರನ್ನೇ ಬಳಸಿಕೊಂಡು ಪಬ್ಲಿಸಿಟಿ ಮಾಡುತ್ತಿದ್ದಾರೆ. ಇದು ಪ್ರಶಾಂತ್ ಸಂಬರಗಿ ವಿರುದ್ಧ ಸಂಜನಾ ಮಾತು. ನನ್ನ ಬಗ್ಗೆ ಮಾತನಾಡೋ ಮುಂಚೆ ಯೋಚನೆ ಮಾಡಲಿ, ನಾನೆಷ್ಟು ಸಿನಿಮಾ ಮಾಡಿದ್ದೇನೆ ಅನ್ನೋದನ್ನ ತಿಳಿದು ಮಾತನಾಡಲಿ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ನನ್ನ ಹೆಸರು ತೆಗೆಯೋಕೆ ಸಂಬರಗಿಗೆ ಯಾವುದೇ ಯೋಗ್ಯತೆ ಇಲ್ಲ. ನನಗೆ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ಒಂದು ಮಾತು ಕಲಿಸಿದ್ದಾರೆ, ನಾಯಿ ಬೊಗಳಿದ್ರೆ ನೀನು ತಿರುಗಿಸಿ ಬೊಗಳಬೇಡ, ಅದನ್ನ ಸೈಡ್ ಲೈನ್ ಮಾಡಿ ಮುಂದೆ ಸಾಗುವಂತ. ಸೊ ನಾನು ಎಲ್ಲವನ್ನ ಪ್ರೂವ್ ಮಾಡ್ಕೊಂಡು ಕೂರೋಕೆ ಆಗೋಲ್ಲ, ಅವಶ್ಯಕತೆಯೂ ಇಲ್ಲ. ಹೌದು, ನನಗೆ ಗೊತ್ತು ನಾನು ಐಶ್ವರ್ಯ ರೈ ಅಲ್ಲ ಅಂತ. ಆದ್ರೆ ನನ್ನದೇ ಅಭಿಮಾನಿಗಳಿದ್ದಾರೆ, ಜೊತೆಗೆ ನನ್ನ ಬಗ್ಗೆ ನನಗೆ ಗೊತ್ತು. ನನ್ನ ಜೀವನದ ಪ್ರತಿ ಕ್ಷಣವೂ ಕೂಡ ಸಾಧನೆಗೆ ಆಲೋಚಿಸಿದ್ದೇನೆ. ನಾನು 16 ವರ್ಷದಿಂದ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದ್ದೇನೆ. ಈ 16 ವರ್ಷದಲ್ಲಿ ಎಲ್ಲಿಂದ ಆದಾಯ ಬಂದಿದೆ ಇವೆಲ್ಲವನ್ನ ನಾನು ಸಾಕ್ಷಿ ಸಮೇತ ಕೊಡಬಲ್ಲೆ. ಪ್ರಶಾಂತ್ ಸಂಬರ್ಗಿ ಸಂಜನಾ ಬಗ್ಗೆ ಮಾತನಾಡ್ತಾ ಇದ್ದ ಹಾಗೆ ಇತ್ತ ಸಂಜನಾ ಮಾತಿನ ಮೂಲಕವೇ ಚಾಟಿಯೇಟು ನೀಡಿದ್ದಾರೆ. ಎಲ್ಲ ಆರೋಪಕ್ಕೂ ಸಾಕ್ಷಿ ನೀಡ್ತೀನಿ, ಅಂಥವರ ಮಾತಿಗೆ ನಾನು ಸೊಪ್ಪು ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ ವಿಚಾರ ಜೋರಾಗಿ ಅಬ್ಬರಿಸ್ತಾ ಇದೆ. ಇಂದ್ರಜಿತ್ ಲಂಕೇಶ್ ಹೋತಿಸಿದಂತಹ ಸಣ್ಣ ಕಿಡಿ ಇನ್ನು ಅದ್ಯಾವ ರೂಪದಲ್ಲಿ ಬೆಂಕಿಯ ಜ್ವಾಲಿಯಾಗಿ ಹಬ್ಬಲಿದೆಯೋ ಕಾಲಕ್ರಮೇಣ ಗೊತ್ತಾಗಲಿದೆ. ಲೇಟೆಸ್ಟ್ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.